ನಮ್ಮ ಜೊತೆಯಲ್ಲೇ ಇರಲೇ ಚಿತ್ರಕ್ಕೆ ಜೊತೆಯಾಗಿದ್ದು ನಮ್ಮ ಒಂದು ಚಿತ್ರದ ಯಶಸ್ಸಿಗೆ ತಾವೆಲ್ಲರೂ ಕಾರಣ ಆಗಬೇಕಾಗಿ ವಿನಂತಿಸ್ಕೋತಾ ಇದ್ದೀವಿ. ಸೊ ಎಲ್ಲರೂ ನಿಮ್ಮ ಅಮೂಲ್ಯವಾದ ಚಪ್ಪಾಳೆಯೊಂದಿಗೆ ಸ್ಟಾರ್ಟಿಂಗ್ ದಿಸ್ ವಂಡರ್ಫುಲ್ ಮಾರ್ನಿಂಗ್. ದೀಪವನ್ನು ಬೆಳಗಿಸಿದರ ಮುಖಾಂತರ ಜೊತೆಯಲ್ಲೇ ಇರಲೇ ವಿಡಿಯೋ ಲಾಂಚ್ನ ಕಾರ್ಯಕ್ರಮಕ್ಕೆ ಈ ಒಂದು ಸುಂದರ ಕಾರ್ಯಕ್ರಮದ ಶುಭಾರಂಭವನ್ನು ಮಾಡ್ತಾ ಇದ್ದಾರೆ ನಮ್ಮ ಎಲ್ಲ ವೇದಿಕೆ ಮೇಲಿರುವಂಥ ನಮ್ಮ ಎಲ್ಲ ಡಿಗ್ನಿಟರೀಸ್. ಥ್ಯಾಂಕ್ ಯು ಸೋ ಮಚ್ ನಮ್ಮ ಎಲ್ಲ ಗೌರವಾನ್ವಿತರಿಗೆ, ವೇದಿಕೆ ಮೇಲಿರುವಂತಹ ಎಲ್ಲ ಗೌರವಾನ್ವಿತರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಪ್ರೊಡಕ್ಷನ್ ನಂಬರ್ 2 ವಿಡಿಯೋ ಲಾಂಚ್ ಇವತ್ತು ಇಲ್ಲಿ ನಮ್ಮ ಜೊತೆಯಲ್ಲೇ ಇರಲೇ ವಿಡಿಯೋ ಲಾಂಚ್. ಸ್ಮೈಲ್ ಮಾಡಬೇಕು ಎಲ್ಲ ಸ್ಟೇಜ್ ಮೇಲಿರೋರು. ಮ್ಯಾಮ್, ಪ್ರೊಡ್ಯೂಸರ್ ಮ್ಯಾಮ್, ಸ್ಮೈಲ್ ಮಾಡಬೇಕು. ಅವ್ರಿಗೆ ಇವತ್ತು ಫುಲ್ ಟೆನ್ಷನ್ ಅಲ್ಲಿ ಇದ್ದಾರೆ ಅವರು. ಅದರ ಜೊತೆಗೆ ಮಿಸ್ಟರ್ ಅಂಡ್ ಮಿಸ್ ರಾಯಲ್ ಐಕಾನ್ ಆಫ್ ಕರ್ನಾಟಕ 2023 ಸಹ ಮಿಸ್ಟರ್ ಟ್ಯಾಲೆಂಟೆಡ್ ಟೈಟಲ್ ಅನ್ನ ತಗೊಂಡಿದ್ದಾರೆ. ಅದರ ಜೊತೆಗೆ ಮಾರ್ವೆಲಸ್ ಐಕಾನ್ ಆಫ್ ಕರ್ನಾಟಕ 2023 ಟೈಟಲ್ ಅನ್ನ ತಗೊಂಡಿದ್ದಾರೆ. ಬಹಳ ಟೈಟಲ್ಗಳನ್ನ ಈಗ ಆಲ್ರೆಡಿ ಅವರು ಮುಡಿಗೇರಿಸ್ಕೊಂಡಿದ್ದಾರೆ. ಸೊ ಆಲ್ ದಿ ಬೆಸ್ಟ್ ಫಾರ್ ಹಿಮ್. ಸೊ ಐ ವುಡ್ ಲೈಕ್ ಟು ವೆಲ್ಕಮ್ ಹಿಮ್ ಹೋಲ್ ಹಾರ್ಟೆಡ್ಲಿ. ಸೊ ಒಂದು ಬುಕ್ಕನ್ನ ಕೊಡೋದ್ರ ಮುಖಾಂತರ ವಿ ಆರ್ ವೆಲ್ಕಮಿಂಗ್ ಆರ್ ಹೀರೋ. ಗೋಯಿಂಗ್ ವಿತ್ ನಮ್ಮ ಆರ್ಯನ್ ಅವರು. ನಮ್ಮ ಡೈರೆಕ್ಟರ್ ಮೊದಲಿಗೆ ಮಾತಾಡ್ತಾರೆ, ಅದಾದ್ಮೇಲೆ ನಮ್ಮ ಪ್ರೊಡ್ಯೂಸರ್ ಮಾತಾಡ್ತಾರೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಎ.ಟಿ. ಆರ್ಯನ್ ಅಂತ. ಇದು ನಂದು ಫಸ್ಟ್ ಸಿನಿಮಾ, ಪ್ರೊಡಕ್ಷನ್ ನಂಬರ್ 2 ಅಂತ. ನನಗೆ ನಮ್ಮ ನಿರ್ಮಾಪಕರು ಇದಕ್ಕೊಂದು ಸಾಥ್ ಕೊಟ್ಟಿದ್ದಾರೆ. ನನ್ನ ನಂಬಿಕೊಂಡು, ನನ್ನ ಟೀಮ್ನ ನಂಬಿಕೊಂಡು ಇನ್ವೆಸ್ಟ್ ಮಾಡೋಕ್ಕೆ ಅಂತ ಮುಂದೆ ಬಂದಿದ್ದಾರೆ. ಸೊ ಪ್ರೊಡಕ್ಷನ್ ನಂಬರ್ 2 ಅಂತ ಆ್ಯಕ್ಚುಲಿ ಸಿನಿಮಾ ನಾವು ಇದು ಮಾಡಿರೋದು. ಜೊತೆಯಲ್ಲೇ ಇರಲೇ ಬಂದುಬಿಟ್ಟು ಈ ಸಿನಿಮಾದ ಬರುವಂಥ ಒಂದು ಸಾಂಗು. ವ್ಯಾಲೆಂಟೈನ್ ಡೇ ಪ್ರಯುಕ್ತ ಒಂದು ರೊಮ್ಯಾಂಟಿಕ್ ಸಾಂಗ್ನ ಫಸ್ಟ್ ರಿಲೀಸ್ ಮಾಡಬೇಕು ಸಿಂಗಲ್ ಅಂತ ಅಂದ್ಬಿಟ್ಟು ಈ ಇವೆಂಟ್ನ ಇಟ್ಕೊಂಡಿದ್ದೀವಿ. ಸೊ ಇದು ಮಾಡೋಕ್ಕೆ ನನಗೆ ಮುಖ್ಯ ಕಾರಣ ನಮ್ಮ ಗೌಸ್ವೀರ್ ಸರು. ನನಗೆ ಹೋಲ್ ಆ್ಯಂಡ್ ಸೋಲ್ ಬ್ಯಾಕ್ ಬೋನ್ ಆಗಿ ನಿಂತ್ಕೊಂಡು ಲಿರಿಕ್ಸಿಂದ ಹಿಡಿದು ಎಲ್ಲದಕ್ಕೂ ಸಪೋರ್ಟ್ ಮಾಡಿದರು. ಅವ್ರಿಗೊಂದು ದೊಡ್ಡ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ. ಆಮೇಲೆ ನಮ್ಮ ಬಕ್ಕೇಶ್ ಅಣ್ಣ, ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು, ತುಂಬ ಚೆನ್ನಾಗಿ ಸಾಂಗ್ನ ಕಂಪೋಸ್ ಮಾಡಿಕೊಟ್ಟಿದ್ದಾರೆ ನನಗೆ. ಮಿಕ್ಕಿದ ಸಾಂಗ್ಸು ಆಯಿತು, ಇದೊಂದೇ ಅಲ್ಲ, ಇನ್ನು ಬರೋ ಸಾಂಗ್ಸು ಆಯಿತು, ತುಂಬ ಚೆನ್ನಾಗಿ ಕಂಪೋಸ್ ಮಾಡಿಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ದೊಡ್ಡ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ. ಆಮೇಲೆ ಹರಿಚರಣ್ ಸರು, ಗೌಸ್ ಸರ್ ಒಂದು ಮಾತು ಹೇಳಿದ್ದಕ್ಕೆ ಚೆನ್ನೈಯಿಂದ ಬಂದುಬಿಟ್ಟು ನಮಗೋಸ್ಕರ ರೆಕಾರ್ಡಿಂಗ್ ಮಾಡಿಕೊಟ್ರು. ಹಾಗೆ ಇವತ್ತು ಇವೆಂಟ್ಗೂ ಕೂಡ ನಾವು ಕರೆದಿದ್ದ ಒಂದು ಮಾತಿಗೆ ಬೆಲೆ ಕೊಟ್ಬಿಟ್ಟು ಬಂದಿದ್ದಾರೆ, ಅವ್ರಿಗೂ ಕೂಡ ಥ್ಯಾಂಕ್ಸು. ಆಮೇಲೆ ಸೇಮ್ ಟೈಮ್ ನಮ್ಮ ಕೊರಿಯೋಗ್ರಾಫರ್ ಆರ್ಯನ್ ರೋಷನ್ ಸರ್, ಅವರು ತುಂಬ ಚೆನ್ನಾಗಿ ಎಲ್ಲ ಸಾಂಗ್ಸಿಗೂ ಕೂಡ ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ದಾರೆ. ಸೊ ಇದು ಕೂಡ ಅದೇ ರೀತಿ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ, ಅವ್ರಿಗೂ ಕೂಡ ಒಂದು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ತುಂಬ ಇಂಪಾರ್ಟೆಂಟ್ ಈಗ ನನ್ನ ಸಿನಿಮಾದ ಕಣ್ಣು ನಮ್ಮ ಕ್ಯಾಮ್ರಾಮ್ಯಾನ್ ಸರ್ ಆಲೆನ್ ಭರತ್ ಸರ್, ಸ್ಕ್ರ್ಯಾಚಿಂದನೂ ಇವನ್ ಕಥೆಯಲ್ಲೂ ಕೂಡ ನಮ್ಮ ಜೊತೆ ಟ್ರಾವೆಲ್ ಮಾಡ್ತಿದ್ದಾರೆ.
ಸ್ಟಾರ್ಟಿಂಗಿಂದ ಪ್ರೀ ಪ್ರೊಡಕ್ಷನಿಂದನೂ ನಮ್ಮ ಜೊತೆಲೇ ಇದ್ದಾರೆ. ಸೊ ಅವರು ಕೂಡ ನನ್ನ ಒಂದು ಇಂಪಾರ್ಟೆಂಟ್ ಸ್ಟ್ರೆಂತ್ ಅಂತ ಹೇಳ್ತೀನಿ. ಅವ್ರಿಗೂ ಕೂಡ ತುಂಬ ಥ್ಯಾಂಕ್ಸ್. ಆ್ಯಂಡ್ ನಮ್ಮ ಹೀರೋ ಬಗ್ಗೆ ಅಂತೂ ಎಲ್ಲ ನೋಡಿದ್ದೀರಾ, ಅವ್ರ ಎಫರ್ಟು, ಅವ್ರ ಹಾರ್ಡ್ ವರ್ಕು. ಯಾಕಂದರೆ ಇಷ್ಟು ಫಿಟ್ನೆಸ್ ಮೇಂಟೈನ್ ಮಾಡ್ಕೊಂಡ್ಬಿಟ್ಟು ಎಲ್ಲದನ್ನು ಇಲ್ಲಿಗೆ ಬಂದು ಪರ್ಫಾರ್ಮ್ ಮಾಡೋದು, ಅಲ್ಲಿ ಸ್ಪಾಟಲ್ಲಿ ಆಗಲಿ ಎಷ್ಟು ಡಯಟ್ನ ಫಾಲೋ ಮಾಡಿಬಿಟ್ಟು ಆ ಬಾಡಿ ವಿಸಿಬಿಲಿಟಿಗೋಸ್ಕರ ನೀರು ಕುಡಿದೆ, ಊಟನೂ ಮಾಡಿದೆ, ತುಂಬ ಕಷ್ಟಪಟ್ಟರು ನನ್ನ ಜೊತೆ ಸೇರಿಕೊಂಡು. ಸೊ ಅವ್ರಿಗೂ ಥ್ಯಾಂಕ್ಸು. ಆ್ಯಂಡ್ ನಮ್ಮ ಹೀರೋಯಿನ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಅವ್ರಿಗೂ ಒಂದು ಥ್ಯಾಂಕ್ಸು. ಎಲ್ಲದಕ್ಕಿಂತ ಇಂಪಾರ್ಟೆಂಟು ನಮ್ಮನ್ನು, ನನ್ನ ಟೀಮ್ನ ನಂಬ್ಕೊಂಡ್ಬಂದಿರೋ ನಮ್ಮ ಪ್ರೊಡ್ಯೂಸರ್ಗೆ ನಾನು ತುಂಬ ದೊಡ್ಡ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸರ್, ಇದೊಂದು ರೊಮ್ಯಾಂಟಿಕ್ ಡ್ರಾಮಾ, ಯೂತ್ಫುಲ್ ಆಗಿದೆ ಸಬ್ಜೆಕ್ಟು. ಸೊ ಇವಾಗ ಜಾಸ್ತಿ ರಿವೀಲ್ ಮಾಡೋದು ಬೇಡ. ಟ್ರೇಲರ್ ಲಾಂಚ್ ಟೈಮಲ್ಲಿ ಅಥವಾ ಮತ್ತೊಂದು ಇವೆಂಟಲ್ಲಿ ನಾನು ಡೆಫಿನೆಟ್ಲಿ ಫುಲ್ ಕಂಟೆಂಟ್ ಏನಿದೆ ಅದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ತೀನಿ ಸರ್. ಸರ್, ಡ್ರಾಮಾ ಸರ್, ರೊಮ್ಯಾಂಟಿಕ್ ಡ್ರಾಮಾ ಸರ್. ಟೆಕ್ನಿಷಿಯನ್ಸ್ ಬಕೇಶಣ್ಣ ಮ್ಯೂಸಿಕ್ ಮಾಡ್ತಾ ಇದ್ದಾರೆ, ಗೌಸ್ ಸರ್ ಲಿರಿಕ್ಸ್ ಬರೀತಾ ಇದ್ದಾರೆ, ಅಲೆನ್ ಭರತ್ ಸಿನಿಮಾಟೋಗ್ರಾಫರು, ಎಡಿಟರ್ ಬಂದುಬಿಟ್ಟು ಆಕಾಶ್ ಹಿರೇಮಠ್ ಅಂತ. ಶೂಟಿಂಗ್ ನಾವು ಇವಾಗ ಪ್ರೆಸೆಂಟ್ ಸಾಂಗ್ ಶೂಟ್ ಮಾಡಿರೋದು ಸರ್ ಗೋವಾ, ಗೋಕರ್ಣ, ಸಿರ್ಸಿ, ಹೊನ್ನಾವರ ಮತ್ತು ಪಾಂಡಿಚೇರಿಲಿ ಶೂಟ್ ಮಾಡಿದ್ದೀವಿ. ಸಿನಿಮಾ ಕೂಡ ಬ್ಯಾಂಗ್ಳೂರು ಮತ್ತು ಕರ್ನಾಟಕದಲ್ಲೇ ಆಲ್ಮೋಸ್ಟ್ ಶೂಟ್ ಮಾಡ್ತೀವಿ ಸರ್. ಸರ್, ಈಗ ಸದ್ಯಕ್ಕೆ ಒಂದು ಸಾಂಗ್ ಮುಗಿಸ್ಕೊಂಡು ಬಂದಿದ್ದೀವಿ ಸ್ಟಾರ್ಟ್ ಮಾಡಿಬಿಟ್ಟು. ನೆಕ್ಸ್ಟ್ ಸರ್, ನಾನು ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಸ್ವಲ್ಪ ಸಿನಿಮಾಗಳಲ್ಲಿ ಕೆಲಸ ಮಾಡಿದೆ, ಅಸೋಸಿಯೇಟ್ ಆಗಿ ಮಾಡಿದೆ. ನಂದು 2014 ಫಸ್ಟ್ ಸಿನಿಮಾ ಕಿಲ್ಲಿಂಗ್ ವೀರಪ್ಪ ಅಂತ, ಅದರಲ್ಲಿ ಒಂದು ಚಿಕ್ಕ ಪಾತ್ರ ಕೂಡ ನಾನು ಮಾಡಿದ್ದೀನಿ. ಅದಾದಮೇಲೆ ಸರ್ ಜೊತೆ ಕೆಲಸ ಮಾಡಿದೆ, ಆಮೇಲೆ ಶಿವ ಜಮಖಂಡಿ ಅನ್ನೋರ ಜೊತೆ ಕೆಲಸ ಮಾಡಿದೆ. ಇದು ಬಂದುಬಿಟ್ಟು ನನ್ನ ಫಸ್ಟ್ ಡೆಬ್ಯೂಟ್ ಸರ್, ಫಸ್ಟ್ ಡೈರೆಕ್ಷನ್ ಸರ್. ಸುಮಾರು ಆರ್ಟಿಸ್ಟ್ಗಳನ್ನ ಲಿಸ್ಟ್ ಮಾಡಿದ್ದೀವಿ, ಎ ಬಿ ಸಿ ಅಂತ ಆಪ್ಷನ್ಸ್ ಇಟ್ಕೊಂಡಿದ್ದೀನಿ. ಯಾಕಂದರೆ ನಾವು ಟಾಕಿ ಪೋರ್ಷನ್ ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ಸೊ ಆ ಲಿಸ್ಟ್ ಪ್ರಕಾರ ನಾನು ಪ್ರೊಡ್ಯೂಸರಿಗೆ ಕೊಟ್ಟಿದ್ದೀನಿ. ಇವಾಗ ಆರ್ಟಿಸ್ಟ್ ಡೇಟ್ಸು ಪ್ಲಸ್ ನಮ್ಮ ಇದಕ್ಕೆಲ್ಲ ಪ್ರಕಾರ ಯಾರು ನಮಗೆ ಸೂಟ್ ಆಗ್ತಾರೆ ಅವ್ರನ್ನ ಆನ್ಬೋರ್ಡ್ ಮಾಡ್ಕೊತೀವಿ ಸರ್. ಹಾಂ ಸರ್, ಪ್ರೆಸೆಂಟ್ ಶೂಟಿಂಗ್ ಮುಗ್ದಿರೋದು, ಒಂದು ಸಾಂಗ್ ಮಾತ್ರ ಮುಗಿಸ್ಕೊಂಡಿದ್ದೀವಿ ಸರ್. ಸಿನಿಮಾ ಟೈಟಲ್ ಬಂದುಬಿಟ್ಟು ಪ್ರೊಡಕ್ಷನ್ ನಂಬರ್ 2 ಅಂತ ನಾವು ಮಾಡ್ಕೊಂಡಿದ್ದೀವಿ. ಜೊತೆಯಲ್ಲೇ ಇರಲೇ ಬಂದುಬಿಟ್ಟು ಇದರಲ್ಲಿ ಒಂದು ಬರೋ ಸಾಂಗು ಆದಗಂತ ಏನಿಲ್ಲ ಸರ್, ಪ್ರೊಡ್ಯೂಸರ್ ಅಪ್ರೋಚ್ ಆದಮೇಲೆ ಇದು ಮಾಡಿದ್ದು ಸರ್. ಇದೊಂದು ರೊಮ್ಯಾಂಟಿಕ್ ಸರ್, ರೊಮ್ಯಾಂಟಿಕ್ ಡ್ರಾಮಾ, ರೊಮ್ಯಾಂಟಿಕ್ ಡ್ರಾಮಾ ಆಲ್ಮೋಸ್ಟ್ ಯೂತ್ನ ಗ್ರ್ಯಾಬ್ ಮಾಡುವಂಥ ಸಬ್ಜೆಕ್ಟ್ ಸರ್. ಯೂತ್ಫುಲ್ ಆಗಿ ಈಗ ಎಕ್ಸಾಂಪಲ್ ಕೊಟ್ಟರೆ ಕಾಲೇಜ್ ಲೈಫ್ ಸರ್, ಯೂತ್ ಕಾಲೇಜ್ ಲೈಫು, ರೊಮ್ಯಾಂಟಿಕ್ ಡ್ರಾಮಾ, ಒಂದು ಸ್ವಲ್ಪ ಸೆಂಟಿಮೆಂಟ್, ಮದರ್ ಸೆಂಟಿಮೆಂಟ್, ಎಮೋಷನ್ಸು, ಆಲ್ಮೋಸ್ಟ್ ಒಂದು ಕಮರ್ಷಿಯಲ್ ಎಲಿಮೆಂಟ್ ಏನು ಬೇಕಿದೆ ಅದು ಮಾಡ್ಕೊಂಡಿದ್ದೀನಿ ಸರ್. ಮ್ಯಾಮ್ ಮೆಸೇಜ್ ಓರಿಯೆಂಟೆಡ್ ಅಂತ ಏನಿಲ್ಲ ಮ್ಯಾಮ್, ಫುಲ್ ಫ್ಲೆಡ್ಜ್ ಕಮರ್ಷಿಯಲ್ ಆಗಿ ಮಾಡ್ಕೊಂಡಿದ್ದೀನಿ ಸರ್. ಮಾರ್ಚ್ ಎಂಡ್ ಅವ್ರು ಏಪ್ರಿಲ್ ಫಸ್ಟ್ ವೀಕಿಂದ ಟಾಕಿ ಪೋರ್ಷನ್ ಸ್ಟಾರ್ಟ್ ಮಾಡ್ತಿದ್ದೀನಿ ಸರ್. ಸರ್, ಬೈ ಡಿಸೆಂಬರ್ ಬರಬೇಕಂತ ಇದ್ದೀವಿ ಸರ್. ಖಂಡಿತ ಸರ್, ಇಲ್ಲ ಸರ್, ಏಪ್ರಿಲ್ ಫಸ್ಟ್, ಮಾರ್ಚ್ ಎಂಡ್ ಅವ್ರು ಏಪ್ರಿಲ್ ಫಸ್ಟ್ ವೀಕಿಂದ ಶೂಟಿಂಗ್ ಹೋಗ್ತಾ ಇದ್ದೀವಿ ಸರ್. ಬೈ ದಿ ಇಯರ್ ಡಿಸೆಂಬರ್ ಅಷ್ಟೊತ್ತಿಗೆ ವೆಲ್ಕಮ್ ಟು ಥಿಯೇಟರ್ಸ್. ಥ್ಯಾಂಕ್ ಯು ಸರ್. ಧನ್ಯವಾದ. ಥ್ಯಾಂಕ್ ಯು ನಮ್ಮ ಡೈರೆಕ್ಟರ್ ಸರ್ಗೆ. ಸೊ ಈಗ ನಮ್ಮ ಲಿರಿಕ್ಸಸ್ ಮಾತಾಡ್ತಾರೆ. ಜೋರಾದ ಚಪ್ಪಾಳೆ ನಮ್ಮ ಕರ್ನಾಟಕದ ಖ್ಯಾತ ಲಿರಿಕ್ಸ್ ಗೌಸ್. ಎಲ್ರಿಗೂ ನಮಸ್ಕಾರ. ತುಂಬ ದಿನಗಳಾಗುತ್ತೆ ನಿಮ್ಮನ್ನ ನೋಡಿ, ತುಂಬ ಖುಷಿ ಆಗ್ತಿದೆ. ಸಂಡೇ ಎಲ್ಲ ಪರ್ಸ್ನಲ್ ಕೆಲಸ, ಫ್ಯಾಮಿಲಿ ಕೂಡ ಕೆಲಸಗಳನ್ನ ಬಿಟ್ಬಿಟ್ಟು ಇವರ ಒಂದು ಕರೆಗೆ, ಇವ್ರನ್ನ ಸಪೋರ್ಟ್ ಮಾಡೋದಕ್ಕೆ, ನಮ್ಮ ಟೀಮ್ನ ಒಂದು ಬೂಸ್ಟ್ ಮಾಡೋದಕ್ಕೆ ಇಲ್ಲಿ ಬಂದಿದ್ದೀರಾ. ಸೊ ನಿಮ್ಮೆಲ್ರಿಗೂ, ನಿಮ್ಮ ಟೈಮಿಗೆ ಹಾಗೂ ನಿಮಗೆ ತುಂಬ ತುಂಬ ಥ್ಯಾಂಕ್ಸ್. ಈ ಪ್ರೊಡಕ್ಷನ್ ನಂಬರ್ 2, ನಾನಿಲ್ಲಿ ಮೇನ್ ಆಗಿರೋದು ಏನಂದರೆ ನಮ್ಮ ಜಾಕ್ಲಿನ್ ಮೇಡಮ್ಗೋಸ್ಕರ. ಇವರಿಗೆ ಸಿನಿಮಾ ಬಗ್ಗೆ ಎಷ್ಟು ಪ್ಯಾಷನ್ ಇದೆ ಅಂದರೆ, ಅವರು ನನಗೆ ಫೋನಲ್ಲಿ ಸರ್ ಈ ಥರ ಬರೀಬೇಕಂದ್ರೆ, ನಾನು ಫಸ್ಟ್ ಒಂದು ಸಲ ಎರಡು ಸಲ ಅಷ್ಟು ಇದು ಮಾಡಲಿಲ್ಲ, ಬಟ್ ಅವರಿಗೆ ತುಂಬ ಹಿಂದೆ ಬಿದ್ದು
ಆ ಕಥೆಯಿಂದ ಪ್ರತಿಯೊಂದು ಅವ್ರ ಸಿನಿಮಾದ ಇದನ್ನೆಲ್ಲ ನನ್ನ ಜೊತೆ ಡಿಸ್ಕಸ್ ಮಾಡಿ. ಮೇಡಮ್, ನನ್ನ ಜೊತೆ ಡಿಸ್ಕಸ್ ಮಾಡೋದು ಇಷ್ಟ ಅಗತ್ಯ ಇಲ್ಲ. ನೀವೊಂದೇ ಇಲ್ಲ ಸರ್, ನಾನು ಹಿಂಗೆ ಅಂದ್ಕೊಂಡಿದ್ದೀನಿ, ಹಂಗೆ ಅಂದ್ಕೊಂಡಿದ್ದೀನಿ ಅಂತ ಪ್ರತಿದಿನ ಫೋನ್ ಮಾಡಿ ನನ್ನ ಮೀಟ್ ಮಾಡಿ ಒಂದಷ್ಟು ವಿಷಯಗಳನ್ನ ಚರ್ಚೆ ಮಾಡಿದಾಗ ನನಗನ್ನಿಸ್ತು ಸಿನಿಮಾದ ಬಗ್ಗೆ ಇವರಿಗೆ ತುಂಬ ಆಸಕ್ತಿ ಇದೆ, ಹಾಗೆ ಸಿನಿಮಾನ ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಇದು ಇವರ ಎರಡನೇ ಪ್ರೊಡಕ್ಷನ್, ಮುಂಚೆ ಇರೋ ಒಂದು ಸಿನಿಮಾ ಮಾಡಿದ್ದಾರೆ, ಅದರಲ್ಲಿ ಸುಮಾರು ಅನುಭವಗಳು ಇವ್ರಿಗೆ ಆಗಿದೆ. ಸೊ ಹಂಗಾಗಿ ನಾವೆಲ್ಲ ಜೊತೆಗೆ ಸೇರಿ ಒಂದು ಸಿನಿಮಾ ಮಾಡಬೇಕು ಸರ್ ಅಂದಾಗ, ನಾನು ಇವರ ಒಂದು ಆಸಕ್ತಿಗೆ ಇವರು ಡಾಕ್ಟರ್ ಕೆಲಸ ಬಿಟ್ಬಿಟ್ಟು ಸಿನಿಮಾ ಕೆಲಸನೇ ಇಷ್ಟು ಹಚ್ಕೊಂಡಿದ್ದಾರಲ್ಲ ಅಂತ, ಎಸ್ ಮೇಡಮ್ ಮಾಡೋಣ ಅಂತೇಳಿ ಒಂದಷ್ಟು ಆ್ಯಸ್ ಎ ಟೀಮ್ ಆಗಿ ನಾವೆಲ್ಲರೂ ಡಿಸ್ಕಸ್ ಮಾಡಿ ಒಂದು ಸಬ್ಜೆಕ್ಟು, ಸಬ್ಜೆಕ್ಟ್ ಅಂದರೆ ಅದರಲ್ಲಿ ಎಲ್ಲವೂ ಇದೆ. ಯಾರೋ ಪ್ರಶ್ನೆ ಕೇಳಿದ್ರು, ಮೆಸೇಜ್ ಇದೆಯಾ ಅಂತ. ಖಂಡಿತವಾಗಲೂ ಮೆಸೇಜ್ ಕೂಡ ಇದೆ. ಅಂದರೆ ಮೆಸೇಜನ್ನ ಅದ್ಭುತವಾಗಿ ಅಷ್ಟು ಕಮರ್ಷಿಯಲ್ ಎಲಿಮೆಂಟ್ಸ್ಗಳ ಮಧ್ಯೆ ಒಂದು ಇವತ್ತಿನ ಸಮಾಜಕ್ಕೆ ಬೇಕಾದ ಒಂದು ಮೆಸೇಜ್ ಕೂಡ ಇಟ್ಟಿದ್ದಾರೆ. ಸಿನಿಮಾದಲ್ಲಿ ಎಲ್ಲ ಕೂಡ ಇದೆ ಸೆಂಟಿಮೆಂಟ್, ಮುಖ್ಯವಾಗಿ ತಾಯಿ ಮತ್ತು ಮಗನ ಸೆಂಟಿಮೆಂಟ್, ಎರಡನೇದಾಗಿ ಪ್ರೀತಿ, ಒಬ್ಬ ಟೀನೇಜರ್ ಕಾಲೇಜಲ್ಲಿ ಒಂದು ಹುಡುಗಿ ಮತ್ತು ಹುಡುಗನ ಮಧ್ಯೆ ಪ್ರೀತಿ, ಆಮೇಲೆ ಎಲ್ಲದಕ್ಕಿಂತ ಹೈಲೈಟ್ ಆಗಿ ಏನಂದರೆ ಒಂದು ಸಿಸ್ಟರ್ ಸೆಂಟಿಮೆಂಟ್ ಇದೆ. ಸೊ ಎಲ್ಲ ಥರದ ಬಾಂಡಿಂಗ್ ನಾವು ಒಂದು ಸಮಾಜದಲ್ಲಿ ನಾವು ಇರಬೇಕಾಗತ್ತೆ. ಒಂದು ಸಮಾಜದಲ್ಲಿ ಏನೇನು ಒಂದು ಅಫೆಕ್ಷನ್ಸು ಬಾಂಡಿಂಗ್ ಇದೆಯೋ ಎಲ್ಲ ಕೂಡ ಸ್ಕ್ರಿಪ್ಟಲ್ಲಿದೆ. ಅದು ಬಿಟ್ಟರೆ ಐದು ಹಾಡುಗಳಿದೆ ಸಿನಿಮಾದಲ್ಲಿ. ಬಕ್ಕೇಶ್ ಅವರು ಐದು ಹಾಡುಗಳನ್ನು ತುಂಬ ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ. ಸರ್, ನೀವು ಯಾವ ಹಾಡು ಬರೀತೀರಾ ಅಂದಾಗ ನನಗೆ ಒಂದು ರೊಮ್ಯಾಂಟಿಕ್ ಟ್ಯೂನ್ ಇಷ್ಟ ಆಯಿತು, ನಾನು ಇದನ್ನು ಸೆಲೆಕ್ಟ್ ಮಾಡಿಕೊಂಡೆ. ಬರಿತಾ ಬರಿತಾ ಇದು ಹೆಂಗಾಗೋಯ್ತು ಅಂದರೆ ತುಂಬ ಚೆನ್ನಾಗಾಗೋಯ್ತು. ಇದನ್ನು ಯಾರ ಕೈಲಿ ಹಾಡಿಸೋದು ಅಂದಾಗ, ಆ ಐದು ಸಾಂಗಲ್ಲಿ ಇದಕ್ಕೆ ಮುಂಚೆ ಬಕ್ಕೇಶ್ ಅವರು ಮತ್ತು ನನ್ನ ಕಾಂಬಿನೇಷನಲ್ಲಿ ಒಂದು ಸಾಂಗ್ ಹೃದಯದ ಪಾಡು ಅಂತ ತುಂಬ ಹಿಟ್ಟಾಗಿತ್ತು. ಆದರೆ ಕಂಪೋಸರ್ ಇವರೇ ಅಂತ ಇವತ್ತಿಗೂ ಯಾರಿಗೂ ಗೊತ್ತಿಲ್ಲ ಜಾಸ್ತಿ. ಅದನ್ನು ಕಂಪೋಸ್ ಮಾಡಿದ್ದು ಇವರೇ, ಅವನಲ್ಲಿ ಇವಳಲ್ಲಿ ಸಿನಿಮಾ, ವಾಸುಕಿ ಅವರು ಅದನ್ನು ಹಾಡಿದರು. ಸರಿ, ನಾವೊಂದು ಕೆಲಸ ಮಾಡೋಣ, ನಾನು ಬರಿತೀನಿ ಹಾಡನ್ನು, ನೀವು ಕಂಪೋಸ್ ಮಾಡಿ ವಾಸುಕಿನೇ ಹಾಡಲಿ, ನಮ್ಮದೇ ಸೇಮ್ ಕಾಂಬಿನೇಷನ್ ಇರಲಿ ಅಂತ ನಾನು ಹೇಳಿದಾಗ, ವಾಸುಕಿ ಆ ಟೈಮಲ್ಲಿ ಮದುವೆ ಬ್ಯುಸಿಲಿದ್ದರು. ಸೊ ಹಂಗಾಗಿ ಈ ಹಾಡು ಯಾರಿಗೆ ಸೂಟ್ ಅಂದಾಗ ಹರಿಚರಣ್ ಅವ್ರು ಹಾಡಲಿ, ನೆಕ್ಸ್ಟು ನಾವು ಆ ಕಂಪೋಸ್ ಮಾಡಿದ ಹಾಡನ್ನ ನೆಕ್ಸ್ಟ್ ವಾಸುಕಿ ಕೈಲಿ ಹಾಡ್ಸೋಣ ಅಂತ ಈ ಸಾಂಗ್ನ ಹರಿಚರಣ್ ಅವ್ರ ಕೈಲಿ ಹಾಡಿಸಿದ್ವಿ. ತುಂಬ ಚೆನ್ನಾಗಿ ಹಾಡಿದ್ದಾರೆ ಹರಿಚರಣ್. ಹೆಂಗಂದರೆ ನಾನು ಇವ್ರನ್ನ ಬರೀ ಇದರಲ್ಲಿ ಕೇಳ್ತಾ ಇದ್ದೆ ಅವ್ರ ಹಾಡುಗಳನ್ನ, ಬಟ್ ಅವ್ರು ನನಗೆ ಪರಿಚಯ ಇರಲಿಲ್ಲ. ಸೊ ಫೋನ್ ಮಾಡಿ ಸರ್ ಈ ಥರ ಒಂದು ಹಾಡು ಹಾಡಬೇಕು ಅಂದಾಗ, ನಮಗೋಸ್ಕರ ಪ್ರತಿ ಸಲ ಡಿಸ್ಕಷನಿಂದ ಹಿಡಿದು ಎಲ್ಲದಕ್ಕೂ ಅಲ್ಲಿಂದ ಚೆನ್ನೈಯಿಂದ ಇಲ್ಲಿ ಬಂದು ಇದನ್ನು ಹಂಗೆ ಮಾಡೋಣ ಹಿಂಗೆ ಮಾಡೋಣ ಅಂತ ಅಂದು, ನಮ್ಮ ಮನೆ ಇವರು ಚೆನ್ನೈ ಅಂತ ನನಗಿದುವರೆಗೂ ಅನಿಸೇ ಇಲ್ಲ. ನಾವು ಯಾವಾಗ ಕರೆದ್ರೂ ಬರ್ತಾರೆ, ಆಮೇಲೆ ಬರೀ ಹಾಡೋದಕ್ಕೊಂದಕ್ಕೆಲ್ಲ, ಡಿಸ್ಕಷನ್ಗೆ ಎಲ್ಲದಕ್ಕೂ ನಮಗೆ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಸೊ ಹಂಗಾಗಿ ಹರಿಚರಣ್ ಸರ್ ಸ್ಪೆಷಲಿ ಥ್ಯಾಂಕ್ಸ್. ಈ ಹಾಡಿಗೊಂದು ಶೇಪ್ ಬರಬೇಕಂದ್ರೆ ದಟ್ಸ್ ಮೇನ್ ಜಸ್ಟ್ ಬಿಕಾಸ್ ಆಫ್ ಯು, ದಟ್ ಯು ಆರ್ ದ ಓನ್ಲಿ ಮೇನ್ ರೀಸನ್. ಸೊ ಆಮೇಲೆ ನಮ್ಮ ಬಕ್ಕೇಶ್ ಅವರು ಅಷ್ಟೇ ತುಂಬ ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ. ನಿಮಗೆ ಇದು ಕೇಳ್ತಾ ಕೇಳ್ತಾ ಹೆಂಗನ್ಸುತ್ತೆ ಅಂದರೆ, ಇನ್ನು ಮತ್ತೆ ಕೇಳಬೇಕು ಅನಿಸುತ್ತೆ. ನಾನು ಸುಮಾರು ಹಾಡುಗಳು ಬರೀತಾ ಇರ್ತೀನಿ. ಇತ್ತೀಚಿನ ದಿನಗಳಲ್ಲಿ ನಾನು ಬರೆದಿರೋ ತುಂಬ ಒಳ್ಳೆ ಹಾಡಿದು. ನಿಮಗೆ ಗೊತ್ತು ಹಾಡು ಹೆಂಗೆ ಅಂದರೆ, ನಾವು ಒಂದು ಯಾವುದೇ ಒಂದು ಅದ್ಭುತವಾದ ಅಥವಾ ತುಂಬ ಚೆನ್ನಾಗಿರೋ ಒಂದು ಅಡುಗೆ ಮಾಡಿಬಿಟ್ಟು ಅದನ್ನು ಬಾಕ್ಸಲ್ಲಿ ಹಾಕಿಟ್ರೆ ಆ ಅಡುಗೆ ಚೆನ್ನಾಗಿದೆಯೋ ಇಲ್ಲೋ ಅಂತ ಗೊತ್ತಾಗಲ್ಲ. ಅದ್ರ ಮುಚ್ಚಳ ಓಪನ್ ಮಾಡಿ ಅದರ ವಾಸನೆ ಅಟ್ಲೀಸ್ಟ್ ಜನಗಳಿಗೆ ತೋರಿಸಿದ್ರೆ ಮಾತ್ರ ಅದು ಓ ಏನೋ ಇಲ್ಲಿ ಗಮ್ ಅಂತ ಇದೆ ಅಂತ ಅನಿಸೋದು. ಆ ಕೆಲಸ ನಿಮ್ಮಿಂದ ಮಾತ್ರ ಸಾಧ್ಯ. ಸೊ ಎಲ್ಲ ಮೀಡಿಯಾದವರು ಈ ಒಂದು ಹಾಡನ್ನು ಜನಗಳಿಗೆ ರೀಚ್ ಮಾಡಿಸೋದಕ್ಕೆ ಸಪೋರ್ಟ್ ಮಾಡಬೇಕು. ನೀವು ಸಪೋರ್ಟ್ ಮಾಡಿದ್ರೇ ಒಬ್ಬ ಮ್ಯೂಸಿಕ್ ಡೈರೆಕ್ಟರಿಂದ ಎಲ್ರಿಗೂ ಗೊತ್ತಾಗೋ ಮ್ಯೂಸಿಕ್ ಡೈರೆಕ್ಟರ್ ಆಗ್ತಾನೆ. ಹಾಗೆ ಒಬ್ಬ ಬರೆಯೋನು ಕೂಡ ಅಷ್ಟೇ, ಇವನು ಬರಿತಾನೆ, ಇದನ್ನು ಬರಿತಾನೆ, ಇವನ್ನೆಲ್ಲ ಬರಿತಾ ಇಲ್ಲ, ಏ ಬರಿತಾ ಇದ್ದಾರೆ ರೀ ಅವರು ಅಂತ ಅನ್ಸೋದು ಯಾವಾಗಂದ್ರೆ ನೀವು ಜನಕ್ಕೆ ಅದು ತಲುಪಿಸಿದಾಗ ಮಾತ್ರ ನಮ್ಮ ಒಂದು ಶ್ರಮಕ್ಕೂ ನಮ್ಮ ಒಂದು ಇದಕ್ಕೂ ಸಾರ್ಥಕ ಆಗುತ್ತೆ. ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ಏನಂದರೆ, ಒಂದು ಸಾಂಗು ಸಿನಿಮಾಗೆ ಇನ್ವಿಟೇಷನ್ ಅಂತಾರೆ. ಈ ಸಾಂಗು ಸ್ವಲ್ಪ ಸೌಂಡ್ ಆದರೆ ಇದು ಯಾವ ಸಿನಿಮಾದಪ್ಪ, ಓ ಇದು ಹೊಸಬ್ರ ಸಿನಿಮಾನ, ಜನಗಳಿಗೆ ಒಂದು ಮಟ್ಟಕ್ಕೆ ಸಿನಿಮಾದ ಬಗ್ಗೆ ಅರಿವಾಗುತ್ತೆ. ಸೊ ಹಂಗಾಗಿ ದಯವಿಟ್ಟು ಈ ಟೀಮಿಗೆ ಈ ಸಾಂಗಿಗೆ ಸಪೋರ್ಟ್ ಮಾಡಿ. ಮತ್ತೊಮ್ಮೆ ಎಲ್ಲರೂ ಇಲ್ಲಿ ತಮ್ಮ ಟೈಮ್ನ ಕೊಟ್ಟು ಇಲ್ಲಿ ಬಂದಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ಸ್. ಥ್ಯಾಂಕ್ ಯು ಸೋ ಮಚ್. ನಮ್ಮ ಸಿನಿಮಾ ಜೊತೆ ಇರಲಿ. ಸೊ ನಂದು ಫಸ್ಟ್ ಮೂವಿ 2020 ರಿಲೀಸ್ ಆಯಿತು ಆ್ಯಸ್ ಅ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಲೀಡು. ಸೊ ಅದಾದಮೇಲೆ ನಾನು ಮಾಡಲಿಂಗ್ ಇಂಡಸ್ಟ್ರಿ ಹತ್ರ ಹೋದೆ. ಫಸ್ಟ್ ನಂದು ಮಾಡಲಿಂಗ್ ಕೆರಿಯರ್ ಡೆಲ್ಲಿಯಿಂದ ಸ್ಟಾರ್ಟ್ ಆಯಿತು. ಅಲ್ಲಿಂದ ಫಿನಿಶ್ ಆದಮೇಲೆ ಬೆಂಗಳೂರು ಚಿಕ್ಕಪುಟ್ಟ ಪೇಜನ್ಸ್ ಕರ್ನಾಟಕದಲ್ಲಿ ಮಾಡಿದೆ. ಸೊ ಅದಾದಮೇಲೆ ದೇ ಸ್ಟಾರ್ಟೆಡ್ ಕಾಲಿಂಗ್ ಮೀ ಆ್ಯಸ್ ಅ ಚೀಫ್ ಗೆಸ್ಟ್ ಹತ್ರ. ಅದಾದಮೇಲೆ
ನಮ್ಮ ಡೈರೆಕ್ಟರ್ ಸರ್ ಹೇಳಿದ್ದು ಈ ಪ್ರಾಜೆಕ್ಟ್ ಈ ಸಿನಿಮಾಗೆ ಆಗುತ್ತೆ, ಕ್ಯಾರೆಕ್ಟರ್ ನನ್ನ ಕ್ಯಾರೆಕ್ಟರ್ ಸೆಟ್ ಆಗುತ್ತಾ. ಸೊ ಐ ವಾಸ್ ಲೈಕ್ ಓಕೆ, ಐ ಗಿವ್ ಮೈ ಬೆಸ್ಟ್. ಆಲ್ ರೈಟ್, ಸೊ ಎನಿವೇಸ್ ಕಂಗ್ರ್ಯಾಚುಲೇಷನ್ಸ್ ತಮಗೆ, ಆಲ್ ದಿ ವೆರಿ ಬೆಸ್ಟ್ ಅಂಡ್ ಮೋ ಪವರ್ ಟು ನಮ್ಮ ಹೊಚ್ಚ ಹೊಸ ಬ್ರ್ಯಾಂಡ್ ನ್ಯೂ ಹೀರೋ ಜೈ ಅವ್ರಿಗೆ. ಎಸ್ ವಿಲ್ ಗೋ ವಿತ್ ಅವ್ರಿಗೂ. ಲಾಸ್ಟ್ ಮೂವಿದು ನೀವು ನಮ್ಮ ಜೊತೇಲಿ ಇದ್ದಿದ್ದು ಎಲ್ಲರಿಗೂ ಇವಾಗಲೂ ನಮಸ್ಕಾರ. ಆ್ಯಂಡ್ ಈ ಒಂದು ಇದು ಮೂವಿ ಜೊತೆ ಜೊತೆ ಇರಲೇ ಐ ಥಾಟ್ ಓಕೆ, ಇನ್ಸ್ಟಾ ಆಫ್ ಬೇರೆಯವ್ರಿಗೆ ಹಾಕೋ ಬದಲು ಐ ಥಾಟ್ ನ್ಯೂ ಆರ್ಟಿಸ್ಟ್ ವಿ ಕ್ಯಾನ್ ಇಂಟ್ರೊಡ್ಯೂಸ್ ಜೈ ಓನ್ಲಿ, ಲೆಟ್ ಸಿ ಹೌ ಜೈ ಇಸ್ ಗೋಯಿಂಗ್ ಟು ಡೂ ಇಟ್ ಓವರ್ ಹಿಯರ್. ಸೊ ಜೈ ಮತ್ತು ಸಿಗ್ನಾ ಅವರಿಬ್ಬರು ಸೇರಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಂಟೈರ್ ಟೀಮ್ ಇಸ್ ಸಪೋರ್ಟೆಡ್ ಅಸ್ ಫಾರ್ ದಿಸ್ ಸಾಂಗ್ ಆ್ಯಂಡ್ ಮೂವಿ ಎವ್ರಿಥಿಂಗ್. ಸೊ ಐ ವಿಶ್ ಎವ್ರಿ ಒನ್ ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಸೊ ನಮ್ಮ ಸಿಂಗರ್ ಮಾತು. ಹಲೋ, ನಮಸ್ಕಾರ, ಐ ಆಮ್ ಸ್ನಿಗ್ಧಾ. ದಿಸ್ ಇಸ್ ದ ಫಸ್ಟ್ ಟೈಮ್ ಐ ಆಮ್ ಬೀಂಗ್ ಪಾರ್ಟ್ ಆಫ್ ಸಚ್ ಅ ಬಿಗ್ ಪ್ರೊಜೆಕ್ಟ್ ಆ್ಯಂಡ್ ಐ ಆಮ್ ಥ್ಯಾಂಕ್ಫುಲ್ ಟು ದಿ ಎಂಟೈರ್ ಟೀಮ್. ಎವ್ರಿ ಒನ್ ಹ್ಯಾಸ್ ವರ್ಕ್ಡ್ ರಿಯಲಿ ಹಾರ್ಡ್. ದ ಫಸ್ಟ್ ಟೈಮ್ ಐ ಹರ್ಡ್ ದ ಸಾಂಗ್ ನಂಗೆ ಗೊತ್ತಿತ್ತು ನಾನು ಈ ಸಾಂಗ್ ಮಾಡಲೇಬೇಕು, ಐ ಹ್ಯಾಡ್ ಟು ಬಿ ಅ ಪಾರ್ಟ್ ಆಫ್ ದ ಸಾಂಗ್ ಆ್ಯಂಡ್ ಐ ಆಮ್ ಎಕ್ಸೈಟೆಡ್ ಹೌ ದ ಆಡಿಯನ್ಸ್ ಇಸ್ ಗೋನ್ ರಿಯಾಕ್ಟ್ ಆ್ಯಂಡ್ ಐ ಹೋಪ್ ಎವ್ರಿ ಒನ್ ಶೇರ್ಸ್ ದೀಸ್ ಬ್ಯೂಟಿಫುಲ್ ಸಾಂಗ್ ಆ್ಯಂಡ್ ಶೋ ದ ಲವ್. ಥ್ಯಾಂಕ್ ಯು. ಬರತ್ತೆ ಬಟ್ ಅಷ್ಟು ಫ್ಲೂಯೆಂಟ್ ಆಗಿಲ್ಲ. ಪಾಪ ಸರ್ ಎದ್ರಿಕೋಬಿಟ್ರು ನಾವು ಹುಡುಗಿ. ಐ ಬಿನ್ ಸ್ವಲ್ಪ ಟೈಮ್ ಆಗಿದೆ ನಾನು ಮಾಡ್ಲಿಂಗ್ ಮಾಡ್ತಾ ಇದ್ದೀನಿ ಆ್ಯಂಡ್ ರ್ಯಾಂಡಮ್ಲಿ ಜಸ್ಟ್ ಆಡೋದ್ ಬ್ಲೂ ಇವ್ರು ಅಪ್ರೋಚ್ ಮಾಡಿದ್ದು, ನನ್ನ ಸಾಂಗ್ ಕೇಳಿದ್ದು, ಆಮೇಲೆ ಐ ಲವ್ಡ್ ಇಟ್. ಸೊ ಯಾ, ಐ ಆಮ್ ಹಿಯರ್ ವಿತ್ ದೆಮ್ ಅ ಪಾರ್ಟ್ ಆಫ್ ದಿಸ್ ಬ್ಯೂಟಿಫುಲ್ ಪ್ರೊಜೆಕ್ಟ್. ಸೊ ಥ್ಯಾಂಕ್ ಯು. ಧನ್ಯವಾದ ಸ್ನಿಧಾ ಅವರಿಗೆ, ಕಂಪ್ಲೀಟ್ ನಮ್ಮ ಚಿತ್ರತಂಡಕ್ಕೆ. ಸ್ಮೈಲ್ ಮಾಡ್ಬೇಕಪ್ಪ ಎಲ್ಲರೂ ಚಿತ್ರತಂಡ. ನಿಮ್ಮ ಟೂತ್ ಪೇಸ್ಟ್ ಅಲ್ಲಿ ಉಪ್ಪಿದೆಯಾ? ಸ್ಮೈಲ್ ಮಾಡಿ.